ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಇವತ್ತು. ಅವರನ್ನ ಇಡೀ ದೇಶದಲ್ಲಿ ಅವರನ್ನ ಸ್ಮರಿಸ್ಕೊಳ್ತಕ್ಕಂತ, ಅವರು ಬಿಟ್ಟೋಗಿರ್ತಕ್ಕಂತ ಹೆಜ್ಜೆಗಳನ್ನ, ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂತ ದಿನ, ನಾವು ಶಬ್ದ ಮಾಡ್ತಕ್ಕಂತ ದಿನ. ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಅವರ ಹುಟ್ಟಿದ ಹಬ್ಬ ಇರಬಹುದು, ಅವರ ಪುಣ್ಯತಿಥಿ ಇರಬಹುದು, ಎರಡೂ ದಿನಗಳನ್ನ ಆಚರಣೆ ಮಾಡ್ತೀವಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅವರು 1952 ಬದುಕಿರೋವರೆಗೂ ಕೂಡ ದೇಶದಲ್ಲಿ ಸುಮಾರು 40 ವರ್ಷಗಳ ಕಾಲ ದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನ ನಾವು ಈ ಹಸಿರು ಕ್ರಾಂತಿ ಇದೆಯಲ್ಲ ಅದರ ಅಧಿಕಾರ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಆಹಾರದ ಭದ್ರತೆ ಇರಲಿಲ್ಲ. ಆಹಾರದ ಭದ್ರತೆಯನ್ನು ಈ ದೇಶದ ಜನರಿಗೆ ಆಹಾರ ಮಂತ್ರಿಯಾಗಿ ಅವರು ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಬಿಕಾಸ್ ನಾವು ಸ್ವಾತಂತ್ರ್ಯ ಬಂದಾಗ ನಮ್ಗೆ ಆಹಾರದ ಭದ್ರತೆ ಇರಲಿಲ್ಲ. ವಿದೇಶಗಳಲ್ಲಿ ಹೋಗಿ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂತ ಬೇಡಬೇಕಾದಂತ ಪರಿಸ್ಥಿತಿ ಇತ್ತು. ಇವರು ಆಹಾರ ಮಂತ್ರಿ ಆದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರೆಲ್ಲರೂ ಕೂಡ ಸೇರ್ಕೊಂಡು ಹೊಸ ತಳಿಗಳನ್ನು ಹಾಕಿ ರಸಗೊಬ್ಬರಗಳನ್ನು ಉಪಯೋಗಿಸಿ ಹೆಚ್ಚು ಆಹಾರವನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಿದ್ರು. ದೇಶಕ್ಕೆ ಬೇಕಾದಂತ ಇವತ್ತು ಆಹಾರದ ಭದ್ರತೆ ಸಿಕ್ಕಿದ್ರೆ ಅದಕ್ಕೆ ಜಗಜೀವನ್ ರಾಮ್ ಅವರು ಕೂಡ ಪ್ರಮುಖವಾದಂತ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ರಕ್ಷಣಾ ಮಂತ್ರಿಯಾಗೂ ಕೂಡ ಬಹಳ ಕೆಲಸವನ್ನು ಮಾಡಿದ್ರು. ಇವತ್ತು ದೇಶ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವರು ಒಬ್ಬ ದಕ್ಷ ಆಡಳಿತಗಾರ, ಯಾವುದೇ ಇಲಾಖೆ ಇದ್ರೂ ಕೂಡ ದಕ್ಷ ಆಡಳಿತಗಾರ. ಜೊತೆಗೆ ಕಾರ್ಮಿಕ ಕಾನೂನುಗಳಿದ್ದವಲ್ಲ, ಇವತ್ತು ಅನೇಕ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಕಾರಣಕರ್ತರು. ಗೊತ್ತಾಯ್ತಲ್ಲ, ಸೊ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ ಅವರು ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ಅಂತವರ ಪುಣ್ಯತಿಥಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವರನ್ನು ಸ್ಮರಿಸ್ಕೊಂಡು ಅವರು ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ 13ನೇ ತಾರೀಕು ಅವರ ಹೆಸರಿನಲ್ಲಿ ಒಂದು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ನಾನಿದ್ದಾಗಲೇ, ನಾ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿತು. ಈಗ ಸುಮಾರು 100 ಕೋಟಿಗೂ ಹೆಚ್ಚು ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ನಾವೇ ಅದನ್ನ ಅಡಿಗಲ್ಲಿ ಹಾಕಿದ್ದು. ಈಗ ನಾನೇ ಅದನ್ನು ಉದ್ಘಾಟನೆ ಮಾಡ್ತಾ ಇರ್ತೀನಿ, ಬಹಳ ಸಂತೋಷದ. ಅಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ಮಾಡ್ತೀವಿ. ಸರ್, ಈಗ ಭಾರತ ಅಕ್ಕಿ ಬಂದ್ ಮಾಡಿದೆ ಕೇಂದ್ರ ಸರ್ಕಾರ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಅಕ್ಕಿ ಕೊಡಲ್ಲ ಅಂತಂದ್ರೆ ಅಕ್ಕಿ ಇಟ್ಕೊಂಡು ಅಕ್ಕಿ ಕೊಡದೇ ಇರೋದು ಇದೆಯಲ್ಲ, ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತೀವಿ. ಅಕ್ಕಿ ಇಲ್ಲದೆ ಹೋದ್ರೆ ಪರವಾಗಿಲ್ಲ, ಅಕ್ಕಿ ಇಟ್ಕೊಂಡು ಕೊಡಲ್ವಲ್ಲ. ನಾವು ಅನ್ನಭಾಗ್ಯ ಸ್ಕೀಮ್ ಅನ್ನ 5 ಕೆಜಿ ಹೆಚ್ಚಾಗಿ ಕೊಡಬೇಕು ಅಂತಂದಾಗ ಕೊಡಲಿಲ್ಲ, ಅಕ್ಕಿ ಇಟ್ಕೊಂಡ್ರು. ದಾಸ್ತಾನಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ದಾಸ್ತಾನಿದ್ರು ಕೂಡ ಅಕ್ಕಿ ಕೊಡಲಿಲ್ಲ. ಸೊ ಅವರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಕೇಂದ್ರ ಸರ್ಕಾರ ಬಡವ್ರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದವ್ರ ಪರವಾಗಿಲ್ಲ, ಎಲ್ಲ ಜಾತಿಯವರು ಬಡವರಿದ್ದಾರೆ ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕೊಡಲಿಲ್ಲ. ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಗೊತ್ತಾಯ್ತಾ, ಈಗ ಕೇಂದ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ನಮಗೆ ಅಕ್ಕಿಯನ್ನ ಕೊಡ್ತಾ ಇಲ್ಲ.
ಭಾರತ್ ಅಕ್ಕಿ ಅಂತ ಒಂದು ಜಾರಿ ಮಾಡಿದ್ರು ಚುನಾವಣೆಗೂ ಪೂರ್ವದಲ್ಲಿ. ಭಾರತ್ ಅಕ್ಕಿಯನ್ನು ಕೊಡ್ತೀವಿ ಅಂತ 29 ರೂಪಾಯಿ ಕೊಡ್ತಾ ಇದ್ರು ಚುನಾವಣೆ ನಂತರದಲ್ಲಿ. ಈಗ ಅದನ್ನ ಸ್ಟಾಪ್ ಮಾಡಿದ್ರು, ಅದು ಚುನಾವಣೆಗೋಸ್ಕರ ಮಾಡಿದ್ರು, ಚುನಾವಣೆಗೋಸ್ಕರ ಮಾಡಿದ್ರು, ಚುನಾವಣೆ ಆದ್ಮೇಲೆ ನಿಲ್ಸಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.